ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರು ಏನಾದ್ರೂ ಮಾತಾಡಬಹುದು, ನಾವು ಮಾತಾಡಬಾರ್ದು ಅಂತ ಏನಾದ್ರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದ್ ಸರಿಯಾನ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ. ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದ್ ಸರಿ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮಸ್ತ ಬಗ್ಗೆ ಮಾತಾಡಿಲ್ಲ ಯಾಕೋ? ಏನಾಯ್ತು ಪರೇಶ್ ಮೇಸ್ತ ಕೇಸ್? ಅನಂತ್ ಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿದೆ ತಮ್ಗೆ? ಈಗ ಪರೇಶ್ ಮೇಸ್ತ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರ ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರ? ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರು ಏನಾದ್ರೂ ಮಾತಾಡಬಹುದು, ನಾವು ಮಾತಾಡಬಾರ್ದು ಅಂತ ಏನಾದ್ರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದ್ ಸರಿಯಾನ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ. ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದ್ ಸರಿ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮಸ್ತ ಬಗ್ಗೆ ಮಾತಾಡಿಲ್ಲ ಯಾಕೋ? ಏನಾಯ್ತು ಪರೇಶ್ ಮೇಸ್ತ ಕೇಸ್? ಅನಂತ್ ಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿದೆ ತಮ್ಗೆ? ಈಗ ಪರೇಶ್ ಮೇಸ್ತ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರ ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರಾ?